ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಣಿ ಸ್ವಾಮಿ ಕಲಿಕೆ ನಾನಿವತ್ತು ಹೋಳಿ ಹಬ್ಬಕ್ಕೆ ಯಾವ ರೀತಿ ಮನೆಯಲ್ಲೇ ಕಲ್ಲರ್ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಪ್ರತಿಯೊಬ್ಬರು ಮಾಡ್ಕೊಳ್ಬೋದು ತುಂಬ ಸಿಂಪಲಾಗಿ ಒಂದು ಮೂರು ನಾಲ್ಕು ಗಂಟೆ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು ನಿಮಗೆ ಹೋಳಿ ಪೌಡರ್ ರೆಡಿ ಆಗುತ್ತೆ ಹೋಳಿ ಹಬ್ಬದಲ್ಲಿ ಹಾಕೊಳ್ಳೋಂಥದ್ದು ಕಲ್ಲರ್ ಕೂಡ ಸ್ವಲ್ಪನೂ ಹೊಂಟ್ಕೊಳ್ಳೋದಿಲ್ಲ ಮೈಗೆ ಮುಖಕ್ಕೆ ಎಲ್ಲೇ ಹಾಕೊಳ್ಳಿ ತೊಳೆದು ಕೂಡ ತುಂಬ ಈಸಿಯಾಗಿರುತ್ತೆ ಸ್ಕಿನ್ ಡ್ಯಾಮೇಜ್ ಕೂಡ ಹಾಕೋಲ್ಲ ಸ್ಕಿನ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ ಕಲರ್ ಕೂಡ ಹಿಡ್ದೇ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ದಿಗೂ ಚರ್ಮಕ್ಕೆ ರಕ್ಷಣೆ ಆಗಿರೋಂಥ ಪೌಡರ್ ಇದು ಮನೆಯಲ್ಲೇ ಮಾಡ್ಕೊಳ್ಬೋದು ನೀವು ರೆಡಿಮೇಡ್ ತರೋದಕ್ಕಿಂತ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಮಾಡದಿರೋದ್ರಿಂದ ಯಾವುದೇ ರೀತಿ ಸ್ಕಿನ್ ಬಗ್ಗೆ ಭಯ ಅವಶ್ಯಕತೆ ಇರೋದಿಲ್ಲ ಇದನ್ನು ಮನೆಯಲ್ಲೇ ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಎರಡು ರೀತಿಯಲ್ಲಿ ಇದ್ದೀನಿ ನಾನು ಇವತ್ತು ಮೊದಲಿಗೆ ಬೀಟ್ರೂಟ್ ತೊಗೊಂಡು ಬಂದು ಸಿಪ್ಪೆ ಎಲ್ಲ ತುರಿದುಬಿಟ್ಟು ಥರ ಸಣ್ಣದಿರುತ್ತಲ್ಲ ಅದರಲ್ಲಿ ತುರ್ಕೊಂಡ್ರೆ ರಸ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮಿಕ್ಸಿಗೆ ಹಾಕೊಂಡು ಕೂಡ ನೀವು ಪೇಸ್ಟ್ ಮಾಡ್ಬೋದು ನೀರು ಹಾಕೋ ಅವಶ್ಯಕತೆ ಇಲ್ಲ ಫ್ರೆಶ್ ಆಗಿರೋಂಥ ಬೀಟ್ರೋಟ್ ಆಗಿರೋದ್ರಿಂದ ಅದರಲ್ಲೇ ರಸ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಫಿಲ್ಟ್ರ್ನಲ್ಲಿ ಟೀ ಸೋಸ ಫಿಲ್ಟ್ರ್ನಲ್ಲಿ ಚೆನ್ನಾಗಿ ರಸ ಮಾತ್ರ ತೆಗೆದಿಟ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ರಸ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಈ ರೀತಿ ರಸ ಎಲ್ಲ ತೆಗ್ದಾದ ಮೇಲೆ ಆ ಬೀಟ್ರೋಟೇನು ಎಸ ಬಿಸಾಡಬೇಕಂತಿಲ್ಲ ಅದನ್ನು ಪಲ್ಯ ಮಾಡ್ಕೊಳ್ಬೋದು ಅಥವಾ ಒಣಗಿಸ್ಬಿಟ್ಟು ಮತ್ತು ನೀವು ಫುಡ್ ಕಲ್ಲರ್ಗೆ ಯೂಸ್ ಮಾಡ್ಕೊಳ್ಬೋದು ಅದನ್ನು ನಾನಿಲ್ಲಿ ರೆಡಿಮೇಡ್ ಫುಡ್ ಕಲ್ಲರ್ ಯಾವುದನ್ನು ಬಳಸ್ತಾ ಇಲ್ಲ ನಿಮ್ಮ ಮನೇಲಿ ಫುಡ್ ಕಲರ್ ಇದ್ದರೆ ನೀವು ಆ ಪ್ರೊಸೀಜರಲ್ಲಿ ಕೂಡ ಇದನ್ನ ಮಾಡ್ಕೊಳ್ಬೋದು ಪೌಡರ್ನ ಅದನ್ನು ಕೂಡ ಹೇಳ್ತೀನಿ ನಾನಿಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಕಾರ್ನ್ಫ್ಲವರ್ ಯಾವ ಕಂಪ್ನಿದವರು ತೊಗೊಳ್ಳಿ ಪರವಾಗಿಲ್ಲ ಇದು ತುಂಬ ಜಾಸ್ತಿ ಬೆಲೆ ಕೂಡ ಇಲ್ಲ ಆರಾಮಾಗಿ ಮನೆಯಲ್ಲೇ ನೀವು ಎಷ್ಟು ಕಾರ್ನ್ಫ್ಲವರ್ ಹಾಕ್ತೀರೋ ಅಷ್ಟು ಪೌಡರ್ ನಿಮಗೆ ಪ್ರಿಪೇರ್ ಮಾಡ್ಕೊಳ್ಬೋದು ನೀವು ಯಾವ ಯಾವ ಕಲರ್ ಬೇಕಾಗುತ್ತೆ ಆ ಕಲ್ಲರೆಲ್ಲ ಪಿ ಪ್ರಿಪೇರ್ ಮಾಡ್ಕೊಳ್ಬೋದು ಫುಡ್ ಕಲರ್ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ನನಗೆ ಒಂದು ಬೌಲ್ನಲ್ಲಿ ಒಂದು ಐದಾರು ಸ್ಪೂನಷ್ಟು ಕಾರ್ನ್ಫ್ಲವರ್ ಪೌಡರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೀಟ್ರೂಟ್ ತೆಗ್ದಿ ರಸ ತೆಗ್ದಿದ್ವಲ್ಲ ಅದನ್ನು ಹಾಕ್ಕೊಂಡು ಗಂಟಿಲ್ದೋ ರೀತಿ ಕಲಿಸ್ಕೊಳ್ಳೋಣ ತುಂಬ ನೀರು ಥರನೂ ಮಾಡ್ಕೋಬೇಡಿ ತುಂಬ ಗಟ್ಟಿ ಥರ ಮಾಡ್ಕೊಂಡು ನಿಮಗೆ ಕಲಿಸೋದಕ್ಕಾಗಲ್ಲ ನೋಡ್ಕೊಳ್ಳಿ ಬಿಸಿಲು ತುಂಬ ಚೆನ್ನಾಗಿ ಬಿಸಿಲು ಮಧ್ಯಾಹ್ನ ಟೈಮ್ನಲ್ಲಿ ಒಣಗಿಸ್ ಒಣಗೋದಿಕ್ಕಿಟ್ಟರೆ ಸಂಜೆ ಅಷ್ಟಕ್ಕೆ ಪುಡಿ ರೆಡಿಯಾಗುತ್ತೆ ಮೂರಿಂದ ನಾಲ್ಕು ಗಂಟೆಯಷ್ಟು ಬಿಸಿಲರ್ ಒಣಗಿದ್ರೆ ಸಾಕಿದು ತಟ್ಟೆಗೆ ಎಣ್ಣೆ ಏನೂ ಸಾವಿರಲ್ಲ ಜಸ್ಟು ಒಂದು ಒಣ ತಟ್ಟೆಗೆ ನಾವು ಕಲಸಿರೋಂಥ ಬೀಟ್ರೋಟು ಪೇಸ್ಟು ಮತ್ತು ಕಾರ್ನ್ಫ್ಲೋರು ಎರಡು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಈ ಥರ ಹಾಕ್ಕೊಂಡು ಬಿಸಿಲರ್ ಒಣಗೋದಿಕ್ಕಿಡಬೇಕು ನಾನು ಮತ್ತೊಂದು ಕಲ್ಲರ್ ಮಾಡೋದಕ್ಕೆ ಫ್ಯಾಬ್ರಿಕ್ ಪೇಂಟ್ ತೊಗೊಂಡಿದ್ದೀನಿ ಇದು ಕೂಡ ನಿಮಗೆ ಯಾವ ಕಲ್ಲರ್ ಬೇಕು ಅದನ್ನ ನೋಡಿ ತೊಗೊಳ್ಳಿ ಇದು ಕೂಡ ಸ್ಕಿನ್ಗೆ ಅಷ್ಟೊಂದು ಡ್ಯಾಮೇಜ್ ಆಗೋಲ್ಲ ಇದು ಚೆನ್ನಾಗಿರುತ್ತೆ ಇದನ್ನು ಕೂಡ ಉಪಯೋಗಿಸಿ ನೀವು ಕಲ್ಲರ್ ಮಾಡ್ಕೊಳ್ಬೋದು ಸೇಮ್ ಪ್ರೊಸೀಜರು ಆದರೆ ಕಲ್ಲರ್ ಹಾಕಿದ ಯಾವುದನ್ನ ಪೇಂಟ್ ಯೂಸ್ ಮಾಡಿದಾಗ ಫ್ಯಾಬ್ರಿಕ್ ಪೇಂಟ್ ಯಾವುದನ್ನು ಕಲ್ಲರ್ ಮಿಕ್ಸ್ ಮಾಡಿದಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಲಿಕ್ವಿಡ್ ಥರ ಮಾಡಿಕೊಂಡು ಆಮೇಲೆ ಕಾರ್ನ್ಫ್ಲೋರ್ ನಿಟ್ಟಿನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಇದೇ ಪೇಂಟ್ ಬದಲಿಗೆ ನೀವು ಫುಡ್ ಕಲರ್ ಉಪಯೋಗಿಸ್ಕೊಳ್ಬೋದು ಯಾವ ಫುಡ್ ಕಲರ್ ಬೇಕಾದ್ರೂ ನೀವು ಉಪಯೋಗಿಸ್ಕೊಂಡು ಸೇಮ್ ಪ್ರೊಸೀಜರ್ನಲ್ಲಿ ನೀರು ಹಾಕಿ ಸ್ವಲ್ಪ ಲಿಕ್ವಿಡ್ ಥರ ಮಾಡಿಕೊಂಡು ಕಾನ್ಫ್ಲೋರಿಟ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಇಡಬೇಕಾಗತ್ತೆ ನಾನು ಫುಡ್ ಕಲರು ಬಳಸ್ತೇ ಇರೋದು ಕಾರಣ ಅಂದರೆ ಫುಡ್ ಕಲರ್ ಇಲ್ಲ ಹಾಗಾಗಿ ನಾನು ಪೇಂಟನ್ನೇ ಉಪಯೋಗಿಸಿಕೊಂಡು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನೀವು ಫುಡ್ ಕಲರು ವೆಜಿಟೇಬಲ್ಸು ಹಾಗೆ ಪೇಂಟು ಈ ಥರ ಮೂರೂ ಹಾಕ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಲರ್ನಲ್ಲಿ ಮಾಡ್ಕೊಳ್ಬೋದು ಸಬ್ಸಪ್ರೇಟಾಗಿ ಅದು ಸ್ವಲ್ಪ ಬಟ್ಲಿಗೆ ಹಿಡ್ದಂಗೆ ಆಗುತ್ತೆ ಕಲಿಸ್ಬೇಕಾದಾಗ ಏನು ಟೆನ್ಷನ್ ಬೇಡ ಅದು ಮೇಲೆ ನೀಟಾಗಿ ಬಿಟ್ಬಿಡುತ್ತೆ ಸ್ವಲ್ಪ ಕೂಡ ಕಾರ್ನ್ಫ್ಲೋರ್ ಗಂಟಾಗೋದಿಲ್ಲ ನೀವು ತುಂಬ ತೆಳ್ಳನೂ ಮಾಡ್ಕೋಬೇಡಿ ತುಂಬ ಗಟ್ಟಿನೂ ಮಾಡ್ಕೋಬೇಡಿ ಚೆನ್ನಾಗಿ ಬಿಸಿಲಲ್ಲಿ ಇಡಬೇಕು ಇದನ್ನು ಒಂದು ಮೂರಿಂದ ನಾಲ್ಕು ಗಂಟೆ ಆದರೆ ಸಾಕು ತುಂಬ ಚೆನ್ನಾಗಿ ಬಿಸಿಲಿದ್ರೆ ಒಂದು ಮೂರು ಗಂಟೆ ಆದರೂ ಸಾಕಾಗುತ್ತೆ ಮೂರು ಗಂಟೆಲೆಲ್ಲ ಒಣಗಿಬಿಡುತ್ತಿದ್ದು ಈ ಥರ ತಟ್ಟೆನಲ್ಲಿ ಸ್ವಲ್ಪ ತೆಳ್ಳಗೆ ಹಾಕಿಟ್ರೆ ಬೇಗ ಒಣಗುತ್ತೆ ನೀವು ಇದನ್ನು ಬೆಳಗ್ಗೆ ಪ್ರಿಪೇರ್ ಮಾಡಿ ಬಿಸಿಲಿಗೆ ಇಟ್ಬಿಟ್ರೆ ಸಂಜೆ ನಾಲ್ಕು ಗಂಟೆಗೆಲ್ಲ ಹೋಳಿ ಹಬ್ಬಕ್ಕೆ ಕಲ್ಲ ರೆಡಿ ಮಾಡ್ಕೊಳ್ಬೋದು ನೋಡಿ ಈ ಥರ ಚಕ್ಕೆ ಚಕ್ಕೆ ಥರ ಹೆದ್ದೇಳುತ್ತೆ ಇದನ್ನೆಲ್ಲ ಮಿಕ್ಸಿ ಹಾಕಿದ್ರೆ ನೀಟಾಗಿ ಹೋಳಿ ಹಬ್ಬದಲ್ಲಿ ಸಿಗುತ್ತಲ್ಲ ರೆಡಿಮೇಡ್ ಪೌಡರು ಆ ರೀತಿಯೇ ಪೌಡರ್ ಸಿಗುತ್ತೆ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಮಾಡದೇ ಇರೋದ್ರಿಂದ ಇದು ಯಾವುದೇ ರೀತಿ ಸ್ಕಿನ್ಗೆ ಅಪಾಯ ತರೋದಿಲ್ಲ ಕಣ್ಣಿಗೆ ಹೋಗ್ಲಿ ಅಥವಾ ಬಾಯಿಗೆ ಹೋಗಲಿ ಸ್ಕಿನ್ ಮೇಲೆ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ರೀತಿ ರಕ್ಷಣೆ ಕೊಡುತ್ತೆ ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಇನ್ನು ಹೋಳಿ ಹಬ್ಬ ಬರೋದಕ್ಕೆ ಟೈಮ್ ಇದೆ ಹಾಗಾಗಿ ಮನೆಯಲ್ಲೇ ಒಂದು ದಿನದಲ್ಲಿ ಒಂದು ಮೂರು ಗಂಟೆ ಟೈಮ್ ಕೊಟ್ಟರೆ ಸಾಕು ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಈಸಿಯಾಗಿ ನಾನೀಗ ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೊಳ್ತೀನಿ ಹೀಗೆ ತಟ್ಟೆನಲ್ಲಿ ಸ್ವಲ್ಪ ತೆಳ್ಳ ಆಗಿರೋದ್ರಿಂದ ಸ್ವಲ್ಪ ತಟ್ಟೆ ಕಚ್ಕೊಳ್ಳುತ್ತೆ ಸ್ವಲ್ಪನೇ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಇಲ್ಲಿ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಜರಡಿನಲ್ಲಿ ಇಟ್ಕೊಂಡ್ರೆ ನಿಮಗೆ ನೀಟಾಗಿ ಪೌಡರ್ ಸಿಗುತ್ತೆ ನೈಸಾಗಿರೋಂಥ ಪೌಡರು ಇದು ಬಿಸ್ಲಲ್ಲಿ ಹೊಣ್ಣಗಿರದ್ರಿಂದ ಸ್ವಲ್ಪ ಲೈಟ್ ಕಲರ್ ಅಂತ ಅನಿಸುತ್ತೆ ನಿಮಗೆ ನೀರಿಗೆ ಹಾಕಿದ್ರೆ ನೀಟಾಗಿ ಮತ್ತೆ ನಾವು ಏನು ಕಲರ್ ಮಿಕ್ಸ್ ಮಾಡಿದ್ವಿ ಅದೇ ಕಲ್ಲರ್ ರೀತಿ ಕಾಣುತ್ತೆ ಬೀಟ್ರೋಟ್ ಕಲರ್ ರೀತಿಯೇ ಕಾಣುತ್ತೆ ಇದು ಪೇಂಟ್ ಮಿಕ್ಸ್ ಮಾಡಿದ್ವಲ್ಲ ಫ್ಯಾಬ್ರಿಕ್ ಪೇಂಟು ಅದರದ್ದು ಇದು ಪೌಡರು ಇದನ್ನು ಕೂಡ ಯಾವುದೇ ಪೌಡರ್ ಮಾಡಿದ್ರೂ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಕೊಂಡು ಜರಡಿ ಇಟ್ಕೊಳ್ಳಿ ನಿಮ್ಗೆ ಯಾವ ಕಲರ್ ಪೌಡರ್ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಬರೀ ಎರಡು ಕಲರ್ ಅಷ್ಟೇ ಪೌಡರ್ನ ಮಾಡ್ಕೊಂಡಿರೋಂಥದ್ದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಈಸಿಯೇ ಕೂಡ ಆಗುತ್ತೆ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಆರಾಮಾಗಿ ಮಾಡ್ಬೋದು ನೀವು ಮಕ್ಕಳಿಗೆಲ್ಲ ಬಣ್ಣ ಹಚ್ಚೋದಕ್ಕೆ ಹೋಳಿ ನೀರು ಹಚ್ಚ ಹಾಕೋದಕ್ಕೆಲ್ಲ ನಾವು ಇದೇ ಕಲ್ಲರ್ನ ರೆಡಿ ಮಾಡಿಕೊಡ್ಬೋದು ಆರಾಮಾಗಿ ಮಕ್ಕಳು ಎಷ್ಟೊತ್ತು ಆಟಾಡೋದು ಕೂಡ ಭಯ ಆಗೋದಿಲ್ಲ ಯಾವುದೇ ರೀತಿ ಸ್ಕಿನ್ನು ಕೂಡ ಡ್ಯಾಮೇಜ್ ಆಗೋದಿಲ್ಲ ರೆಡಿಯಾಗಿದೆ ಇದು ಕೂಡ ಕಲ್ಲರು ಇಲ್ಲೂ ಒಂದು ಟಿಪ್ಸ್ ಕೊಡಬೇಕಂತಿದ್ದೀನಿ ಇದು ಕೊಬ್ಬರಿ ಎಣ್ಣೆ ನಾವು ಈ ಮನೇಲಿ ಮಾಡಿರಂಥ ಕಲ್ಲರ್ಗಳು ಹಾಕ್ಕೊಳ್ಳುವಾಗ ಕೊಬ್ಬರಿ ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಕಲ್ಲರ್ ಪ್ರಿಪೇರ್ ಮಾಡ್ಕೊಂಡಿಲ್ಲ ಬಣ್ಣ ಆಡೋದಕ್ಕೆ ಹೋಳಿ ಹಬ್ಬದಲ್ಲಿ ಬಣ್ಣ ಹಾಕೊಳ್ಳೋದಕ್ಕೆ ಮಕ್ಕಳು ಹೊರಗಡೆ ಹೋಗ್ತಾರೆ ಅನ್ನೋದು ಅನ್ನೋದಿದ್ರೆ ಆದಷ್ಟು ಸ್ಕಿನ್ಗೆಲ್ಲ ಬಾಡಿ ಲೋಷನ್ ಅಥವಾ ಈ ಥರ ಕೊಬ್ಬರಿ ಎಣ್ಣೆ ಏನಾದ್ರು ಅಪ್ಲೈ ಮಾಡಿ ಕಳಿಸಿ ಅವಾಗ ಕಲ್ಲರ್ ಡೈರೆಕ್ಟಾಗಿ ಸ್ಕಿನ್ಗೆ ತಾಗೋದಿಲ್ಲ ಅವಾಗ ಕೂಡ ಸ್ಕಿನ್ನನ್ನು ರಕ್ಷಣೆ ಮಾಡ್ಕೊಳ್ಬೋದು ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಸ್ಕಿನ್ ಕೂಡ ನೀವು ಇದನ್ನು ಒಂದು ನೀರಿನಲ್ಲಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕೂಡ ಮಕ್ಳಿಗೆ ಕೊಡ್ಬೋದು ಹೋಳಿ ಆಡೋದಕ್ಕೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾವು ಫ್ಲೋರ್ ಮಿಕ್ಸ್ ಮಾಡಿದಾಗ ಯಾವ ಕಲರ್ ಇತ್ತೋ ಅದೇ ಕಲರ್ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಮಾಡ್ಕೊಡೋದ್ರಿಂದ ಡೈರೆಕ್ಟ್ ಟಚ್ ಆದಿದ್ದರೆ ಈ ಪೌಡ್ರ್ ಕೊಡಿ ಲಿಕ್ವಿಡಾಗಿ ಏನಾದರೂ ಆಟ ಆಡ್ತಾರೆ ಮಕ್ಕಳು ಅಂತಂದರೆ ಈ ಥರ ಕಲಿಸ್ಬಿಟ್ಟು ಕೊಡ್ಬೋದು ನೋಡಿ ಸ್ಕಿನ್ನು ಕೂಡ ಸ್ವಲ್ಪನೂ ಕಲರ್ ಅಷ್ಟೇ ನೋಡೋಕೆ ಚೆನ್ನಾಗಿ ಕಾಣ್ತಾ ಇದೆ ಸ್ಕಿನ್ಗೆ ಅಂಟ್ಕೊಳ್ಳೋದಿಲ್ಲ ಇದು ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ತೊಳೆದು ಕೂಡ ತುಂಬಾ ಈಸಿಯಾಗಿ ಬಂದುಬಿಡುತ್ತೆ ಸ್ಕಿನ್ನಿಗೆ ಹಾಕ್ಬಿಟ್ಟು ಕೂಡ ತೋರಿಸ್ತೀನಿ ನೋಡಿ ಸ್ಕಿನ್ಗೆ ಈ ಥರ ಎಲ್ಲ ಬಳದ್ದು ಆಮೇಲೆ ತೊಳೆದ್ರೂ ಕೂಡ ಸ್ವಲ್ಪನೂ ಕಲ್ಲರ್ ಇಟ್ಕೊಳ್ಳೋದಿಲ್ಲ ಅದು ನಾವು ನ್ಯಾಚುರಲ್ ಕಲರ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕೂಡ ಕಲ್ಲರು ಸ್ಕಿನ್ಗೆ ಅಂಟ್ಕೊಳ್ಳೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಆಗುತ್ತೆ ಅಂತೇಳಿ ಓಕೆ ಫ್ರೆಂಡ್ಸ್ ನೀವು ಕೂಡ ಹೋಳಿ ಹೇಳ್ಬೇಕು ಒಂದು ಸಲ ಇದನ್ನು ಟ್ರೈ ಮಾಡಿ ಮನೆ ಮಂದಿ ರಕ್ಷಣೆ ತಾಯಿ ಹೊಣೆ ಆಗಿರುತ್ತೆ ಹಾಗಾಗಿ ಸ್ಕಿನ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಿರೋ ರೀತಿ ಇದನ್ನು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ ಹ್ಯಾಪಿ ಹೋಲಿ ಓಕೆ ಬಾಯ್ ಥ್ಯಾಂಕ್ ಯು